ಹಿರಿಯ ಮುಖಂಡರುಗಳ ಸಭೆಯನ್ನ ಕರೆದು ಸುಮಾರು 3 ಗಂಟೆಗಳ ಕಾಲ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಪ್ರಸ್ತುತ ರಾಜಕೀಯ ಪರಿಸ್ಥಿತಿ ದೇಶದಲ್ಲಿ ನಡೀತಾ ಇರತಕ್ಕಂಥದ್ರ ಜೊತೆಗೆ ರಾಜ್ಯದಲ್ಲಿ ಕೂಡ ನಡೀತಾ ಇರತಕ್ಕಂಥ ವಿದ್ಯಮಾನ, ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಆಡಳಿತದ ಬಗ್ಗೆ ಬಹಳ ಕೂಲಂಕುಷವಾಗಿ ಚರ್ಚೆ ಮಾಡಿದ್ದೇವೆ. ಮತ್ತು ನಮ್ಮ ಪಕ್ಷದಲ್ಲಿ ಏನು ಬೆಳವಣಿಗೆಗಳಾಗಿದ್ದಾವೆ, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ದಾರೆ ಮತ್ತು CLP ನಾಯಕರು ರಾಜೀನಾಮೆ ಕೊಟ್ಟಿದ್ದಾರೆ. ಇದರ ಬಗ್ಗೆ ಕೂಡ ಅನೇಕ ಅಭಿಪ್ರಾಯಗಳನ್ನು ನಮ್ಮ ಹಿರಿಯ ಮುಖಂಡರುಗಳು ಪ್ರಸ್ತಾಪ ಮಾಡಿದ್ದಾರೆ, ಸಲಹೆ ಮಾಡಿದ್ದಾರೆ. ಆದಷ್ಟು ಶೀಘ್ರವಾಗಿ ಒಟ್ಟಾರೆ ಅಭಿಪ್ರಾಯ ಎಲ್ಲರದ್ದು ಕೂಡ ಆದಷ್ಟು ಶೀಘ್ರವಾಗಿ ಈ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರ ಬಗ್ಗೆ ತೀರ್ಮಾನ ಮಾಡಿ ಈ ಗೊಂದಲವನ್ನು ಬಗೆಹರಿಸಬೇಕು, ಅದನ್ನು ನಮ್ಮ ವರಿಷ್ಠರಿಗೆ ಮುಟ್ಟಿಸಬೇಕು ಅಂತ ಹೇಳಿ ಒಂದು ಚರ್ಚೆ ಅಂತಿಮವಾಗಿ ತೀರ್ಮಾನವನ್ನು ಮಾಡಿದ್ದೇನೆ. ಅದರ ಜೊತೆಗೆ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮುಂದೆ ಪಕ್ಷವನ್ನು ಸಂಘಟನೆ ಮಾಡಿ ಚುನಾವಣೆಗೆ ತಯಾರು ಮಾಡಿಕೊಳ್ಳೋದಕ್ಕೆ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಯಾವಾಗ ಬೇಕಾದರೂ ಚುನಾವಣೆ ಆಗ್ಬೋದು, ಅದರ ಬಗ್ಗೆ ನಾವು ಬಹುಶಃ ಆದಷ್ಟು ಶೀಘ್ರವಾಗಿ ಚುನಾವಣೆ ಬರುತ್ತೆ ಅಂತೇಳಿ ನಾವೇನು ಊಹೆ ಮಾಡೋದಿಲ್ಲ. ಇನ್ನು 3.5 ವರ್ಷ ಇದೆ. ಆದರೆ ಯಾವ ರೀತಿ ಯಾರೂ ಕೂಡ ಹೆಸರುಗಳನ್ನಾಗಲಿ ಆಕಾಂಕ್ಷೆಗಳ ಬಗ್ಗೆ ಆಗಲಿ ಯಾವುದನ್ನು ಚರ್ಚೆ ಮಾಡಿಲ್ಲ. ಒಂದೇ ನಿರ್ಣಯ ಏನು ಅಂತೇಳಿದರೆ ತಕ್ಷಣ ಮಾಡಿ, ಅದೇ ಮುಖ್ಯ. ಒಂದು ಬಾರಿ PCC ಮತ್ತು CLP ಡಿಸೈಡ್ ಆಗೋದ ಮೇಲೆ ಅದರ ಮೇಲೆ ನಮ್ಮ ಪಕ್ಷದ ಮುಂದಿನ ಬೆಳವಣಿಗೆಗಳು, ಸಂಘಟನೆಗಳು ಎಲ್ಲವೂ ಕೂಡ ಆಗುತ್ತೆ. ಆಫೀಸ್ ಬೇರೆಸ್ ಮಾಡೋದಾಗಲಿ ಅಥವಾ ಜಿಲ್ಲೆಗಳನ್ನ ಸ್ಟ್ರೆಂಥನ್ ಮಾಡೋದಾಗಲಿ ಇದೆಲ್ಲವೂ ಆಗ್ತಕ್ಕಂಥದ್ದು ಅದರ ಮೇಲೆ ನಿಂತಿದೆ. ಅದನ್ನೇ ಬೇಗ ಮಾಡಬೇಕು ಅಂತೇಳಿ ಹೈಕಮಾಂಡ್ ಮೇಲೆ ಒತ್ತಾಯ ಮಾಡಬೇಕು ಅಂತ ಹೇಳಿದ್ರು. ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬಂದು ಆಮೇಲೆ ದೆಹಲಿಗೆ ಬನ್ನಿ ಅಂತ ಹೇಳಿದ್ದಾರೆ. ಆ ರೀತಿ ಏನಿಲ್ಲ, ಅವ್ರಿಗೆ ಬಿಟ್ಟಿದ್ದವರು. ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅವರು ಕರೆದು ಒಪಿನಿಯನ್ ತಗೋಬಹುದು, ಅಥವಾ ಅವರೇ ಈಗಾಗಲೇ ಅಬ್ಸರ್ವರ್ಸ್ ಕಳಿಸಿದ್ರು, ಅದ್ರ ಬಗ್ಗೆ ಅವರ ಅಭಿಪ್ರಾಯ ಮತ್ತು ವರದಿ ಏನು ತಗೊಂಡಿದ್ದಾರೋ ಅದ್ರ ಮೇಲೆ ನಿರ್ಧಾರ ಮಾಡಬಹುದು. ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಏನೇ ಮಾಡಿದ್ರು ಶೀಘ್ರವಾಗಿ ಮಾಡಿ. ನೀವೇನಾದ್ರು ಹೇಳಿ ಹೋಗ್ತಾ ಇದ್ರ ಸರ್, ಕಮ್ಯುನಿಕೇಶನ್ ಚಾನೆಲ್ಗಳಿದಾವಲ್ಲ, ಅಂದ್ರೆ ಹೋಗ್ಲೇಬೇಕು ಅಂತ ಏನಿಲ್ಲ, ಕಮ್ಯುನಿಕೇಶನ್ ಚಾನೆಲ್ಸ್ ಇದಾವೆ, ಅದ್ರ ಮೂಲಕ ತಿಳಿಸ್ತೀವಿ. ವಿಪಕ್ಷ ನಾವು ಚರ್ಚೆ ಮಾಡಿದ್ದೇವೆ. ಈಗಾಗಲೇ ಗ್ರಾಮ ಪಂಚಾಯಿತಿ ಚುನಾವಣೆಗಳನ್ನ ಘೋಷಣೆ ಮಾಡಿದ್ದಾರೆ ಅಂತೇಳಿ ಗೊತ್ತಾಯಿತು. ಅದರ ಬಗ್ಗೆನೂ ಕೂಡ ನಾವು ಪ್ರಸ್ತಾಪ ಮಾಡಿದರು ಕೆಲವು ನಾಯಕರು, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಬರ್ತಕ್ಕಂಥದ್ದಕ್ಕೆ, ಮತ್ತು ಬೆಂಗಳೂರಿನ BBMP ಚುನಾವಣೆ ಬರುತ್ತೆ ಅದಕ್ಕೆ ತಯಾರಿ ಮಾಡ್ಕೋಬೇಕು, ಇವೆಲ್ಲವನ್ನು ಕೂಲಂಕುಷವಾಗಿ ನಾವು ಚರ್ಚೆ ಮಾಡಿದ್ದೇವೆ. ಇದನ್ನೆಲ್ಲ ನಾನು ಹೈಕಮಾಂಡಿಗೆ ಮುಟ್ಟಿಸುವಂಥ ಕೆಲಸ ಮಾಡಬೇಕು ಹಾಗೆ ಅಂತೇಳಿ ತೀರ್ಮಾನ ಮಾಡಿದ್ದೀನಿ. ಅವರಿಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇತ್ತು ಅಂತೇಳಿ ಬಂದು ಅವರು ನಮಗೆಲ್ಲ ಹೇಳಿ ಹೋದರು. ಏನೇ ನೀವು ಮಾತಾಡಿಕೊಂಡು ನಿಮ್ಮ ನಿರ್ಣಯಗಳು ಮಾಡಿದ್ರು ಕೂಡ ನಾನು ಅದಕ್ಕೆ ಬದ್ಧವಾಗಿದ್ದೇನೆ ಅಂತೇಳಿ HK ಪಾಟೀಲ್ರು ಅವರ ಮನೆಯಲ್ಲಿ ಯಾರು ತೀರಿಸ್ಕೊಂಡಿದ್ದಾರೆ ಅಂತೇಳಿ ಅವರು ಕರೆ ಮಾಡಿ ಹೇಳಿದರು. ಅಷ್ಟು ಬಿಟ್ಟರೆ ಜಾರ್ಜ್ ಅವರು ಇರಲಿಲ್ಲ. ಇನ್ನು ಮಿಕ್ಕದ್ದೆಲ್ಲ ಸರ್, ಈ ಸಭೆ ಗೊಂದಲಗಳನ್ನ ಬಗೆಹರಿಸುವಲ್ಲಿ ಯಶಸ್ವಿಯಾಗಿದೆ. ಹೌದು, ಅದಕ್ಕೆ ಎಲ್ಲ ಒಟ್ಟಿಗೆ ಸೇರಿದ್ದು. ನಮ್ಮಲ್ಲಿ ಯಾವುದೂ ಕೂಡ ಗೊಂದಲಗಳು ಇಲ್ಲಿ ಬರಬಾರದು ಅನ್ನೋದನ್ನು ಪ್ರದರ್ಶನ ಮಾಡೋದಕ್ಕೆ ನಾವು ಸೇರ್ಕೊಂಡು ಸರ್. ಬೆರಳೆಂಟ್ ಕೇಸ್ ದಿನಗಳಲ್ಲಿ ಎಲ್ಲವೂ ಕೂಡ ನೇಮಕಾತಿ ಪ್ರಕ್ರಿಯೆ ಮುಗಿದೋಗ್ಬಿಡುತ್ತೆ. ಆಗ್ಬೇಕು, ಸಮಸ್ಯೆ ಇಲ್ಲ, ಆಗ್ಬೇಕು ಅಂತೇಳಿ ಇವತ್ತಿನ ಎಲ್ಲ ಮುಖಂಡರುಗಳ ಅಭಿಪ್ರಾಯ. ಅದನ್ನ ನಾನು ಅವ್ರಿಗೆ ಕಮ್ಯುನಿಕೇಟ್ ಮಾಡ್ತೀನಿ. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ಸಂಕ್ರಾಂತಿಗೆ ಕ್ರಾಂತಿ ಆಗೋದಿಲ್ಲ, ಮುಖ್ಯವಾಗಿರೋದೇ PCC CLP. ಮತ್ತೆ ಹಾಗಾದ್ರೆ ಇಲ್ಲಿ ಸರ್ ಇವತ್ತಿನ ಸಭೆಯಲ್ಲಿ ಯಾರ್ಯಾರ ಆಕಾಂಕ್ಷಿಗಳನ್ನ ವಿಚಾರ ಅಥವಾ ಯಾವ ಹೆಸರುಗಳು ರೆಫರ್ ಮಾಡಬಹುದು ಅನ್ನೋ ವಿಚಾರ ಚರ್ಚೆ ಇಲ್ಲ, ಅದ್ಯಾವುದು ಚರ್ಚೆ ಆಗಲಿಲ್ಲ. ಒಟ್ಟಾರೆ ನಾವೆಲ್ಲ ಒಟ್ಟಿಗೆ ಇದ್ದೇವೆ ಅನ್ನುವಂಥದ್ದು ಬಹಳ ಮುಖ್ಯ ಅಂತ ಹೇಳಿ, ಯಾಕೆಂದ್ರೆ ಇತ್ತೀಚೆಗೆ ಬಹಳ ವಿಭಿನ್ನವಾದ ಮಾಹಿತಿಗಳು ಅಥವಾ ವರದಿಗಳು
ಮಾಧ್ಯಮದಲ್ಲಿ ಬರ್ತಾ ಇತ್ತು. ಅದಕ್ಕೋಸ್ಕರ ಇವತ್ತು ನಾವೆಲ್ಲ ಇದ್ದೇವೆ ಒಟ್ಟಿಗೆ ಇದ್ದೇವೆ ಅನ್ನೋದನ್ನೇ ಜನರಿಗೆ ತೋರಿಸ್ಬೇಕಲ್ಲ. ಅಂದ್ರೆ ಸರ್ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತ ಹೈಕಮಾಂಡ್ ಗೊತ್ತಾಗಿತ್ತು, ಹಾಗಾಗಿಲ್ಲ ಹಾಗೇನಿಲ್ಲ. ನಾವು ಇದ್ದೇವೆ ಅಂತ ಹೇಳೋದೇ ಒಂದು ಒಂದು ಸುದ್ದಿ ಅಲ್ಲ. ಸಿಎಲ್ಪಿ ನಾಯಕ ಸ್ಥಾನಕ್ಕೆ ಸಿಎಲ್ಪಿ ನಾಯಕ ಸ್ಥಾನಕ್ಕೆ ಇಲ್ಲ, ನಂದು ವೈಯಕ್ತಿಕವಾದ ಬಿಟ್ಬಿಡಿ. ವೈಯಕ್ತಿಕವಾದ ಯಾವ್ದು ನಾವು ಚರ್ಚೆ ಮಾಡಕ್ ಹೋಗಿಲ್ಲ. ನಾನಾಗ್ಲಿ ಇನ್ನೊಬ್ರಾಗ್ಲಿ ಅವ್ರ ಯಾವುದೋ ಹೆಸರುಗಳನ್ನ ನಾವು ಚರ್ಚೆ ಮಾಡಿಲ್ಲ. ವೈಯಕ್ತಿಕವಾಗಿ ಯಾರದ ಬಗ್ಗೆನೂ ಚರ್ಚೆ ಮಾಡಿಲ್ಲ. ಆಮೇಲೆ ಹೊಸ ವರ್ಷದಲ್ಲಿ ನಿಮಗೂ ಎಲ್ಲ ಶುಭಾಶಯಗಳು. ಹೊಸ ವರ್ಷ ಶಿವಕುಮಾರ್. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.